ನಮಸ್ಕಾರ ವೀಕ್ಷಕರೇ, ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ರಣಕೇಕೆ ಹಾಕ್ತಿರೋ ಕೊರೋನಾ. ಕೋವಿಡ್ ನಿಯಂತ್ರಣದ ಕುರಿತು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಭೆ. ವೈದ್ಯರಲ್ಲಿ ಆತ್ಮವಿಶ್ವಾಸ ತುಂಬಿ ಪ್ರೋತ್ಸಾಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್. ಅಗತ್ಯ ಮೂಲ ಸೌಕರ್ಯ ಕಲ್ಪಿಸುವಂತೆ ನಗರಸಭೆಗೆ ಮನವಿ. ಮನವಿ ಸಲ್ಲಿಸಿ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿದ ಡಿವೈಎಫ್ಐ ಸಂಘಟನೆ. ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ 8 ಜನರ ಮೃತದೇಹವನ್ನ ಗುಂಡಿಗೆ ಎಸೆದ ಸಿಬ್ಬಂದಿಗಳು. ಮಾನವೀಯತೆ ಮರೆತ ಆಸ್ಪತ್ರೆ ಸಿಬ್ಬಂದಿಗಳ ವಿರುದ್ಧ ಕಿಡಿಕಾರಿದ ಗುಗ್ಗರಹಟ್ಟಿ ಗ್ರಾಮಸ್ಥರು. ಲೋಕಾಯುಕ್ತವನ್ನ ಬಲಪಡಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ. ಎಸಿ ಸಾಹೇಬ್ ರುದ್ವಾರ ಮನವಿ ರವಾನಿಸಿದ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ. ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಕಾರ್ಯನಿರ್ವಹಿಸಲಿರುವ ಸೆಲ್ಯೂ ಶಾಪ್ಸ್, ಪ್ರಕಟಣೆ ಹೊರಡಿಸಿದ ಸವಿತಾ ಸಮಾಜ. ದಿನಾಂಕ 2ರಂದು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ನಡೆಯಲಿರುವ ಪದಗ್ರಹಣ. ತನ್ನಿಮಿತ್ತ ನೇರ ವಿಡಿಯೋ ಕಾರ್ಯಕ್ರಮ ನಡೆಸುವ ಕುರಿತಾಗಿ ಸ್ಥಳಗಳನ್ನ ಪರಿಶೀಲಿಸಿದ ಕಾಂಗ್ರೆಸ್ ಮುಖಂಡರು. ಇದೀಗ ವಾರ್ತೆಗಳ ವಿವರ. ಗಣಿ ಜಿಲ್ಲೆಯಲ್ಲಿ ಕೊರೋನಾ ಕೇಕೆ ಮುಂದುವರೆದಿದೆ. ಕ್ರೂರಿ ಕೊರೋನಾ ಬಳ್ಳಾರಿ ಜಿಲ್ಲೆಯಲ್ಲಿ ತನ್ನ ಕಬಂದ ಬಾಹುಗಳನ್ನು ಚಾಚಿ ಆಹುತಿ ಪಡೆಯುತ್ತಿದೆ. ಎಸ್, ಬಳ್ಳಾರಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಏರುತ್ತಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಜೂನ್ 30ರ ಹೊತ್ತಿಗೆ 29 ಜನ ಬಲಿಯಾಗಿದ್ದಾರೆ. ಈ ಹಿನ್ನೆಲೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ ಸಿಂಗ್ ರವರ ನೇತೃತ್ವದಲ್ಲಿ ಕೋವಿಡ್ ನಿಯಂತ್ರಣದ ಕುರಿತ ಪ್ರಗತಿ ಪರಿಶೀಲನಾ ಸಭೆ ಕೈಗೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ದಿನಾಂಕ 30ರಂದು ಬಳ್ಳಾರಿ ಜಿಲ್ಲಾ ಕೋವಿಡ್ ಆಸ್ಪತ್ರೆಯ ವೈದ್ಯರೊಂದಿಗೆ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ಮಾಹಿತಿ ಪಡೆದ ಸಚಿವ ಆನಂದ ಸಿಂಗ್ ರವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಜೂನ್ 30ರವರೆಗೆ 29 ಸೋಂಕಿತರು ಸಾವನ್ನಪ್ಪಿದ್ದಾರೆ. ವೈದ್ಯರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡುತ್ತಿದ್ದಾರೆ. ಸೋಂಕಿನಿಂದ ಮೃತಪಟ್ಟವರ ಶವಗಳನ್ನು ಸಂಬಂಧಿಕರು ತೆಗೆದುಕೊಂಡು ಹೋಗಲು ನಿರಾಕರಿಸುತ್ತಿದ್ದಾರೆ. ಇಷ್ಟೆಲ್ಲ ಪ್ರಯತ್ನ ಪಡುತ್ತಿದ್ದರೂ ಕೂಡ ವೈರಸ್ನ ನಿಯಂತ್ರಣ ಹಾಗೂ ಸಾವುಗಳನ್ನು ತಡೆಯಲು ಆಗುತ್ತಿಲ್ಲವೆಂದು ಕೋವಿಡ್ ಆಸ್ಪತ್ರೆಯ ವೈದ್ಯರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆಂದು ತಿಳಿಸಿದ್ದಾರೆ. ಅದೇ ರೀತಿ ಜಿಲ್ಲಾಡಳಿತ ಹಾಗೂ ಸರ್ಕಾರ ಸದಾ ನಿಮ್ಮೊಂದಿಗಿದೆ. ಅಗತ್ಯ ಅನುದಾನ ಸೇರಿದಂತೆ ಎಲ್ಲ ಸಹಕಾರವನ್ನು ನೀಡಲಾಗುವುದೆಂದು, ವೈದ್ಯರಲ್ಲಿ ಆತ್ಮವಿಶ್ವಾಸ ತುಂಬಲಾಗಿದೆ ಎಂದು ಮಾಧ್ಯಮಗಳಿಗೆ ಸಚಿವ ಆನಂದ ಸಿಂಗ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 2-3 ದಿವಸದಿಂದ ಬಹಳಷ್ಟು ಜನರು ತಮ್ಮ ಜೀವವನ್ನ ಕಳ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಕಾರಣಗಳಿಂದ. ಈಗ ಸುಮಾರು 29 ಜನ ಮಾರ್ಚಿಂದ ಪ್ರಾರಂಭ ಆಗಿರ್ತಕ್ಕಂತ ಇಲ್ಲಿವರೆಗೆ ನಿನ್ನೆವರೆಗೆ 29 ಜನ ಕಳ್ಕೊಂಡಿದ್ದಾರೆ. ಅದರಲ್ಲಿ ಸುಮಾರಾಗಿ ನೋಡಿದಾಗ 60 ವರ್ಷ, 62, 69, 72, 85, 65, 75. ಈಗ ಇದು ಯಾಕೆ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಇದನ್ನ ತಡೆ ಹಿಡಿಯೋದು ಹೇಗೆ ಅಂಥೇಳಿ ಈ ಸಭೆಯಲ್ಲಿ ಎಲ್ಲ ವೈದ್ಯರಿಗೂ ಕರೆದು ಚರ್ಚೆ ಮಾಡಿ 29 ಜನ ನಾವು ಇವತ್ತು ಏನು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಈ ಜಿಲ್ಲೆನಲ್ಲಿ ಇವತ್ತು ಆಗಬಾರ್ದಾಗಿತ್ತು. ಕರ್ನಾಟಕ ರಾಜ್ಯದಲ್ಲಿ ಇದು ಭಾಳ ಅತಿ ಹೆಚ್ಚು. ನಾವು ಎಲ್ಲೋ ಒಂದು 3ನೇ ಸಾಲಿನಲ್ಲೋ 2ನೇ ಸಾಲಿನಲ್ಲೋ ಯಾವುದೋ ಒಂದು ಸಾಲಲ್ಲಿ ಇದ್ದೀವಿ. ಇಷ್ಟು ದಿವಸ ನಾವೆಲ್ಲ ಜಿಲ್ಲಾ ಆಡಳಿತ ಮತ್ತು ನಾವೆಲ್ಲರೂ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು ಬಹಳಷ್ಟು ಕೆಲಸ ಮಾಡಬೇಕಾದಾಗ ಕೆಲವು ಡಾಕ್ಟ್ರುಗಳು ಎಲ್ಲಿವರೆಗೆ ಇದ್ದಾರೆಂದರೆ ಅವ್ಯವಸ್ಥತೆ ಬಗ್ಗೆ ಜಿಲ್ಲಾ ಆಡಳಿತ ನಮಗೇನು ಕಡಿಮೆ ಮಾಡಿಲ್ಲ. ಮೆಡಿಸಿನ್ನಲ್ಲಿ ಆಗಿರಲಿ, ಹಣ ರಿಲೀಸ್ ಮಾಡೋದಾಗಿರಲಿ, ಏನಾದರೂ ಮಿಷನರಿಗಳು ಬೇಕಾಗಿರೋದಿರಲಿ, ಹಣದ ಕೊರತೆ ಇಲ್ಲ ಸರ್. ಬಹಳ ಸಹಕಾರ ಕೊಟ್ಟು ನಮಗೆ ಮಾಡ್ತಾ ಇದ್ದಾರೆ. ಆದರೆ ನಾವೆಲ್ಲೋ ನಮ್ಮ ಆತ್ಮವಿಶ್ವಾಸ ನಾವು ಕಳ್ಕೊಳ್ತಾ ಇದ್ದೀವಿ, ಪ್ಯಾನಿಕ್ ಆಗಿದ್ದೀವಿ. ನಿಮಗೆ ಹೆಂಗೆ ಜಿಲ್ಲಾ ಆಡಳಿತ, ಹೆಂಗೆ ನಿಮಗೆ ಜಿಲ್ಲಾಡಳಿತ ಡಿ ಸಿಗೆ ಒಂದು ಟೆನ್ಷನ್ನು,
ಈಗ ನಾನು ಜಿಲ್ಲಾ ಉಸ್ತುವಾರಿ, ನನಗೆ ಹೆಂಗೆ ಟೆನ್ಷನು, ನಾನು ನನ್ನ ಪೇಷಂಟು ಜೀವ ಕಳ್ಕೊಳ್ತಾ ಇರೋದನ್ನ ನೋಡಿ ನಾವೆಲ್ಲೋ ಒತ್ತಡದಲ್ಲಿ ಬಂದ್ಬಿಡ್ತಾ ಇದ್ದೀವಿ ಸರ್. ಅಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸ ಇವತ್ತು ಅವನಿಗೆ ಕೋವಿಡ್ ಅಂಥೇಳಿ ಏನಾದರೂ ಬಂದಿದೆ ಅನ್ನೋ ಒಂದು ಗೊತ್ತಾದರೆ ಸರ್, ಊಟ ಕೊಡೋರು ಯಾರು ಹೋಗಲ್ಲ ಸರ್. ಅವನಿಗೆಲ್ಲ ವ್ಯವಸ್ಥೆ ಕೊಟ್ಟಿವಿ, ನರ್ಸು ಹೋಗಲ್ಲ, ಮಕ್ಕಳು ಬರಲ್ಲ, ಲಾಸ್ಟಿಗೆ ಡಾಕ್ಟರ್ ಅನ್ನ ನಾನು ಊಟ ಮಾಡಿಸುವಂತ. ಯಾಕಂದ್ರೆ ನನ್ನ ಜವಾಬ್ದಾರಿ ಸರ್, ನಾಳೆ ಪ್ರಶ್ನೆ ಮಾಡೋದು ನೀವು, ಹೆಂಗ್ ಸರ್ ನಾನು ಮಾಡಲಿ? ಲಾಸ್ಟಿಗೆ ಕೆಲವು ಡೆಡ್ ಬಾಡಿಗಳು, ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಡೆಡ್ ಬಾಡಿಗಳಿಗೆ ಬನ್ನಿ ನೀವು ತಗೊಂಡು ಹೋದ್ರೆ ಬೇಡ ಬಿಡಿ ಸರ್, ನಾವು ಏನೋ ಹೋಗುವುದವನು ಹೋಗಿದ್ದಾನೆ, ನೀವೇ ಅದನ್ನ ಮರಣ ಸಂಸ್ಕಾರ ಮಾಡಿಬಿಡಿ. ಈ ರೀತಿ ಬಹಳಷ್ಟು ಅನುಭವಗಳು ಅವ್ರ ಹತ್ರ ಹೇಳ್ತಾ ಇದ್ರು. ಇದಕ್ಕೇನೋ ಒಂದು ಮಾಡಬೇಕು ಅಂತೇಳಿ ಇವತ್ತು ಯಾವುದೋ ಬೇರೆ ಕಡೆಗೆ ಮಾಡ್ತಾ ಇರೋದು ಒಂದು ಮೆಡಿಸನ್ನು ಸುಮಾರು 1.5 ಲಕ್ಷ ಒಂದು ಒಬ್ಬ ಮನುಷ್ಯನಿಗೆ ಒಂದು ಪೇಷಂಟ್ಗೆ ಆಗುತ್ತೆ. ಅದನ್ನು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ನೀವು ಯಾವುದೇ ಕಾರಣಕ್ಕೆ ಹಿಂದೆ ಇಟ್ಟು ಹಾಕಬೇಡಿ, ನಾವೆಲ್ಲ ಸಪೋರ್ಟ್ ಇದ್ದೀವಿ ಅನ್ನೋ ಒಂದು ಮಾತು ಡಾಕ್ಟ್ರುಗಳಿಗೆ ಹೇಳಿ ಅವರಿಗೆ ಒಂದು ಧೈರ್ಯ ತುಂಬಿಸಿ ಹೋಗಿದ್ದೀವಿ. ಕೆಲವರಂತೂ ಡಾಕ್ಟ್ರು ಕಣ್ಣಲ್ಲಿ ನೀರೇ ಇಟ್ಕೊಂಡ್ಬಿಟ್ರು ಸರ್, ನಮಗೆ ಆಗ್ತಾ ಇಲ್ಲ ಸರ್. ಯಾಕಂದರೆ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ ಸರ್, ಮಾರ್ಚಿಂದ ನಾವು ರಾತ್ರಿ ಹಗಲು ಇವತ್ತು ಮುಗಿದೋಗಿತ್ತೇನೋ, ಇಲ್ಲಿಗೆ ನಾವು ಮುಕ್ತರಾಗ್ಬಿಡ್ತೀವೇನೋ. ವರ್ಕ್ ಲೋಡ್ ಪ್ರೆಷರ್ ಎಷ್ಟಿದೆ ಅಂದರೆ, ಒಂದು ಕಡೆ ಸಮಾಜ, ಒಂದು ಕಡೆ ಆಡಳಿತ, ಒಂದು ಕಡೆ ಮನೆ, ಒಂದು ಕಡೆ ಜವಾಬ್ದಾರಿ, ಒಂದು ಕಡೆ ಎಲ್ಲೋ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿನೂ ನಾವು ಅನ್ಕೊಂಡ ಹಾಗೆ ಆಗ್ತಾ ಇಲ್ಲ ಅನ್ನೋದು ಭಾಳ ಎಮೋಷ್ನಲ್ಲಲ್ಲಿ ಇವತ್ತು ಡಾಕ್ಟರ್ಸ್ ನನ್ನ ಹತ್ರ ಹೇಳಿದ್ರು. ಆದ್ರೇನು ಅವ್ರಿಗೆ ನಾನು ಹೇಳಿದ್ದೀನಿ, ದಯವಿಟ್ಟು ನಾವೆಲ್ಲ ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ನಿಮ್ಮ ಜೊತೆ ಇದೆ ಅಂಥೇಳಿ ಅವರಿಗೆ ಧೈರ್ಯ ತುಂಬಿ ಕಳಿಸಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರದಿಂದ ಮತ್ತು ಜಿಲ್ಲಾ ಆಡಳಿತದಿಂದ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲ ವ್ಯವಸ್ಥೆ ಮಾಡಿ. ಅಲ್ಲದೆ ಸಾರ್ವಜನಿಕರು ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸದಿದ್ದಲ್ಲಿ ವೈರಸ್ ನಿಯಂತ್ರಿಸುವುದು ಕಷ್ಟ ಸಾಧ್ಯವೆಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇವತ್ತು ಇದು ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅನ್ನೋದು ಎಲ್ಲೋ ಮೇಲ್ನೋಟ ಕಾಣಿಸ್ತಾ ಇದೆ. ಇದು ಬರೀ ಜಿಲ್ಲಾ ಆಡಳಿತ ಮತ್ತು ಜನಪ್ರತಿನಿಧಿಗಳು, ಮಾಧ್ಯಮದವರು ಅನ್ನೋದಲ್ಲ, ಇದು ಒಂದು ಮಾನವ ಸಮಾಜ ಅಂಥೇಳಿ ನಾವೇನು ಕಟ್ಕೊಂಡಿದ್ದೀವಲ್ಲ, ಈ ಜವಾಬ್ದಾರಿ ಎಲ್ಲರದೂ ಇದೆ. ನಾವು ಪಾಲನೆ ಮಾಡದೆ ಹೋದರೆ, ಇವತ್ತು ಯಾರೂ ಪಾಲನೆ ಮಾಡ್ತಾ ಇಲ್ಲ, ನಾನು 100% ಹೇಳ್ತಾ ಇದ್ದೀನಿ, ಪಾಲನೆ ಆಗ್ತಾ ಇಲ್ಲ. ನನ್ನನ್ನು ಸೇರಿಸ್ಕೊಂಡೆ ಅಂತ ಹೇಳ್ತೀನಿ ಅಂದ್ಕೊಳ್ಳಿ. ಯಾಕಂದರೆ ನಾವು ಹೇಳಿದ್ರೂ ಮುಂದೆ ಇರತಕ್ಕಂಥ ಜನರು ಯಾರೂ ಪಾಲನೆ ಮಾಡ್ತಾ ಇಲ್ಲ. ಇಲ್ಲಿವರೆಗೆ ಇದು ಪಾಲನೆ ಮಾಡಲು ಖಂಡಿತವಾಗಲೂ ಇಂತಹ ಒಂದು ಅನಾಹುತಗಳನ್ನು ನಾವು ಹೆದರಿಸಬೇಕಾಗುತ್ತೆ ಅನ್ನೋದು ನಾನು ನನ್ನ ಜಿಲ್ಲೆಯ ಜನತೆಗೆ ನಾನು ಮಾಧ್ಯಮದ ಮುಖಾಂತರ ಹೇಳೋಕೆ ಇಚ್ಛೆಪಡ್ತೀನಿ. ನಾನು ಬಳ್ಳಾರಿ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಸಹಕಾರ ಕೊಡಬೇಕು, ಜಿಲ್ಲಾ ಆಡಳಿತಕ್ಕೆ ಸಹಕಾರ ಕೊಡಬೇಕು. ಎಲ್ಲಾದರೂ ನಮ್ಮ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಯಾವ ರೀತಿ ಇದೆ ಅನ್ನೋದನ್ನು ನಮ್ಮ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಹಾಗಾಗಿ ಬಳ್ಳಾರಿ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಸ್ವಯಂ ಪ್ರೇರಿತವಾಗಿ ಎಲ್ಲಾದರೂ ಆರೋಗ್ಯದ ದೃಷ್ಟಿಯಿಂದ ಸಲಹೆಗಳು ಕೇಳಿಕೊಂಡು ಜಿಲ್ಲಾ ಅಧಿಕಾರಿಗಳಿಗೆ ತಮ್ಮ ತಾಲೂಕು ಆಡಳಿತದ ಮುಖಾಂತರ ಬಂದು ಮಾಡೋದ್ರಿಂದನೂ ಇದು ಕಡಿಮೆ ಆಗುತ್ತೆ ಅಂಥೇಳಿ ಇವತ್ತಿಗೂ ನಾನು ಹೇಳ್ತಾ ಇಲ್ಲ, ವೈದ್ಯ ಅಧಿಕಾರಿಗಳು ಹೇಳ್ತಾ ಇಲ್ಲ. ಇದು ಒಟ್ಟಲ್ಲಿ ನಾವು ಅಂತರ ಕಾಯಿಸ್ಕೊಂಡು ಸ್ವಚ್ಛತೆ ಇಟ್ಕೊಳ್ಳದೆ ಹೋದರೆ ನೀವು ಏನು ಬಂದು ಮಾಡಿದ್ರೂ ಇದನ್ನು ತಡೆ ಹಿಡಿಯೋದಕ್ಕೆ ಅಷ್ಟು ಸುಲಭ ಅಲ್ಲ ಅನ್ನೋದು ಏನಂತಾರೆ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಒಂದೆಡೆ ಕೊರೋನಾ ಸಂಕಷ್ಟ ಎದುರಾಗಿದ್ರೆ ಇತ್ತ ಹೊಸಪೇಟೆ ನಗರದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಜನರ ನೆಮ್ಮದಿ ಹಾಳು ಮಾಡಿದೆ. ಎಸ್, ಹೊಸಪೇಟೆ ನಗರದಲ್ಲಿನ ನಾಗರಿಕರಿಗೆ ಬೇಕಾದ ಕುಡಿಯುವ ನೀರು, ಶೌಚಾಲಯ ಹೀಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಹೊಸಪೇಟೆ ನಗರಸಭೆಗೆ ಡಿವೈಎಫ್ಐ ಆಗ್ರಹಿಸಿದೆ. ಈ ನಿಮಿತ್ತ ನಗರಸಭೆಗೆ ಆಗಮಿಸಿದ ಡಿವೈಎಫ್ಐ ಸಂಘಟಕರು ನಗರಸಭಾ ಇಂಜಿನಿಯರ್ ಅವರಿಗೆ ಮನವಿ ಸಲ್ಲಿಸಿ ಅಗತ್ಯ ಮೂಲಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿದ್ದಾರೆ.
ಈ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 1ರಂದು ಹೊಸಪೇಟೆ ನಗರಸಭಾ ಕಾರ್ಯಾಲಯಕ್ಕೆ ಆಗಮಿಸಿದ ಡಿವೈಎಫ್ಐ ಸಂಘಟನೆಯ ತಾಲೂಕು ಸಮಿತಿ ನಗರಸಭಾ ಇಂಜಿನಿಯರ್ಗಳಾದ ಮನ್ಸೂರ್ ರವರಿಗೆ ಮನವಿ ಸಲ್ಲಿಸಿ ಮೂಲಸೌಕರ್ಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಪಕ್ಕದಲ್ಲೇ ತುಂಗಭದ್ರಾ ಜಲಾಶಯ ಇದ್ದಾಗಿಯೂ ಕೂಡ ನಗರದ ಬಹುತೇಕ ವಾರ್ಡಿನ ನಿವಾಸಿಗರು ಕುಡಿಯುವ ನೀರಿನಿಂದ ವಂಚಿತಗೊಂಡಿದ್ದಾರೆ. ಶೌಚಾಲಯಗಳ ಕೊರತೆ ಇದೆ. 7ನೇ ವಾರ್ಡಿನ ವ್ಯಾಪ್ತಿಯಲ್ಲಿ ರಸ್ತೆಗಳ ಅಭಿವೃದ್ಧಿಯಾಗಬೇಕಿದೆ. ವಿವಿಧ ವಸತಿ ಯೋಜನೆಗಳಲ್ಲಿ ಫಲಾನುಭವಿಗಳಿಗೆ ಬರಬೇಕಾದ ಅನುದಾನ ಬಂದಿರುವುದಿಲ್ಲ. ಹಾಗಾಗಿ ನಗರಸಭೆ ಈ ಅಂಶಗಳತ್ತ ಗಮನ ಹರಿಸಿ ಕೂಡಲೇ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಒದಗಿಸಿಕೊಡುವಂತೆ ಮನವಿ ಮೂಲಕ ಆಗ್ರಹಿಸಿದ್ದಾರೆ. ನನ್ನ ಹೆಸರು ಕಲ್ಯಾಣ ಅಂತೇಳಿ, ಡಿವೈಎಫ್ ತಾಲೂಕು ಸೆಕ್ರೆಟರಿ. ಇವತ್ತೇನು ನಾವು ಭಾಳ ವರ್ಷದಿಂದ ಕೂಡ ನಮ್ಮ ನಗರಸಭೆಗೆ ಮನವಿ ಪತ್ರವನ್ನು ಕೊಡ್ತಾನೆ ಇದ್ದೀವಿ. ಏನಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೇಕಂತೇಳಿ ಹೊಸಪೇಟೆ ನಗರಕ್ಕೆ 24/7 ಅಂತ ಒಂದು ಘೋಷಣೆ ಮಾಡಿ ಹತ್ತತ್ರ 7-8 ವರ್ಷ ಕಳೀತಾ ಬಂತು. ಆದರೆ ಇವತ್ತಿಗೆ ಕೂಡ ಸರಿಯಾದ ಕುಡಿಯುವ ನೀರು ವ್ಯವಸ್ಥೆ ಆಗ್ತಿಲ್ಲ. ಒಂದು ತಲೆ ಆದರೆ ಒಂದು ತಲೆ ಇಲ್ಲ. ಹಂಗಾಗಿ ಇದು ಅರ್ಧಂಬರ್ಧ ಕೆಲಸ ಆಗ್ತಾ ಇದೆ. ಹಾಗಾಗಿ ನಗರಸಭೆ ಏನು ಮಾಡ್ತಾ ಇದೆ ಅಂದ್ರೆ ಪ್ರಶ್ನೆ ಮಾಡ್ತಾ ಇದೀವಿ. ನಾವು ಕೇಳ್ತು ಸ್ವಾಮಿ, ಇಲ್ಲೇ ಬಗಲಾಗೆ ಡ್ಯಾಮ್ ಇಟ್ಕೊಂಡು ಒಂದು ಕುಡಿಯುವ ನೀರು ವ್ಯವಸ್ಥೆ ಮಾಡದೇ ಇದ್ರೆ ಒಂದು ನಾಚಿಕೇಡಿ ಸಂಗತಿ ಅಂತ ಹೇಳ್ತಾ ಇದೀವಿ. ಒಂದು ಜನ ಕೇಳ್ತಾ ಇರೋದು ಒಂದು ಶುದ್ಧವಾದ ಕುಡಿಯುವ ನೀರು ವ್ಯವಸ್ಥೆ. ಇವತ್ತು ಕುಡಿಯುವ ನೀರು ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇದ್ರೆ ಭಾಳಷ್ಟು ಕಾಯಿಲೆಗಳು ಬರ್ತಾ ಇದಾವೆ. ಅದಕ್ಕೆ ನೀವೇ ಹೊಣೆಗಾರರಾಗ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ರಿ. ಅದೇ ತರನಾಗಿ ಏನು ಅನಂತ ಸೇನ್ಗುಡಿ ಮತ್ತು ಬಾಂಡ್ರಂಗ್ ಕಾಲೋನಿ ಎಂಪಿ ಪ್ರಕಾಶ್ ಅವರಲ್ಲಿರುವಂತಹ ಏನು ರಸ್ತೆಗಳು ಹಾಳಾಗಿದ್ದಾವೆ. ಇವನು ಸಜ್ಜು ಮಾಡ್ಬೇಕಂತ ರಸ್ತೆ ಮಾಡ್ಬೇಕಂತ ಒತ್ತಾಯ ಮಾಡಿದೀವಿ. ಆದ್ರೆ ಇವತ್ತಿಗೂ ಅದು ಮಾಡ್ತಾ ಇಲ್ಲ. ಹಾಗಾಗಿ ನಾವು ಒಂದು ಮನೆ ಪತ್ರ ಕೊಟ್ಟಿದೀವಿ. ಮತ್ತು ಅದೇ ತರನಾಗಿ ಆಲ್ರೆಡಿ ಆಶ್ರಯ ಮನೆ ಯೋಜನೆಗಳಲ್ಲಿ ಏನು ಆಯ್ಕೆ ಆಗಿರುವಂತಹ ಫಲಾನುಭವಿಗಳಿಗೆ 2-3 ಬಿಲ್ ಬಂದು ಇನ್ನ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಇನ್ನು 4ನೇ ಬಿಲ್ ಕಂತಿನ ಬಿಲ್ಲು ಬಂದಿಲ್ಲ. ಹಾಗಾಗಿ ಬಿಲ್ಲು ಬರಲಾರ್ದಂಗಾಗಿ ಹತ್ತತ್ರ 3 ವರ್ಷ ಆಯಿತು. ಇವತ್ತಿಗೂ ಕೂಡ ಬಿಲ್ ಸ್ಯಾಂಕ್ಷನ್ ಆಗಿಲ್ಲ. ಹಾಗಾಗಿ ಆ ಬಿಲ್ಗಳನ್ನು ಕೂಡಲೇ ತ್ವರಿತಗತಿಯಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿಸ್ಬೇಕಂತೇಳಿ ಒತ್ತಾಯ ಮಾಡಿದ್ವಿ. ಮತ್ತು ಸಾರ್ವಜನಿಕ ಶೌಚಾಲಯವನ್ನು ಏನು ಹಾಳಾಗಿದೆ ಅದನ್ನು ದುರಸ್ತಿ ಮಾಡ್ಬೇಕಂತೇಳಿ ಹೇಳಿದ್ವಿ. ಮಹಿಳಾ ಶೌಚಾಲಯ ಇದೆ ಮತ್ತು ಇಂಡಿವಿಜುವಲ್ ಶೌಚಾಲಯಗಳನ್ನು ಯಾರು ಮಾಡ್ಕೋತೀವಿ ಅಂತಾರೋ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಿದ್ವಿ. ಮತ್ತು ಅದೇ ತರನಾಗಿ ಏನು UGD ಮಾಡಿ ಮತ್ತು 24/7 ಕೆಲಸದಲ್ಲಿ ಮಾಡಿರುವಂಥ ಏನು ಇವತ್ತು ಕೆಲಸ ಮಾಡಿದರೆ ಅವರು ಯಾರು ಕೂಡ ರಿಸರ್ವೇಷನ್ ಮಾಡಿಲ್ಲ. ಹಂಗಾಗಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದೀವಿ, ಕೂಡಲೇ ರೆಸ್ಟೋರೇಷನ್ ಮಾಡಬೇಕು. ಮೊದಲು ಹೆಂಗೆ ರಸ್ತೆ ಇತ್ತು ಹಂಗೆ ರಸ್ತೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡಿದ್ವಿ. ಒಂದು ವೇಳೆ ಮಾಡದೇ ಇದ್ರೆ ಕೊರೋನಾ ಇರಲಿ ಅವ್ರ ಅಮ್ಮ ಇರಲಿ ಅವ್ರ ಅಪ್ಪ ಇರಲಿ, ನಾವು ಮುನ್ಸಿಪಾಲ್ಟಿ ಮುತ್ತಿಗೆ ಹಾಕೋದನ್ನು ತಪ್ಪಿಗೆ ಬಿಡ್ಗಡಿಲ್ಲ ಅಂತ ಹೇಳ್ತಾ ಇದೀವಿ. ಹಾಗಾಗಿ ಆದಷ್ಟು ಬೇಗನೆ ನಮ್ಮ ಬೇಡಿಕೆ ಈಡೇರ್ತಾ ಇದ್ರೆ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದೀವಿ. ಜೀವಿಗಳಲ್ಲಿ ಬುದ್ಧಿವಂತ ಜೀವಿಯಾಗಿರುವ ಮನುಷ್ಯ ಸತ್ತರೆ ಅತ್ಯಂತ ಗೌರವದಿಂದ ಶವ ಸಂಸ್ಕಾರ ಮಾಡುವುದು ವಾಡಿಕೆ. ಆದರೆ ಬಳ್ಳಾರಿ ಜಿಲ್ಲೆಯ ಕೋವಿಡ್ ಆಸ್ಪತ್ರೆಯಲ್ಲಿ ಸೋಂಕಿನಿಂದ ಮೃತಪಟ್ಟ 8 ಶವಗಳನ್ನು ಗುಂಡಿಯಲ್ಲಿ ಹಾಕಿ ಮುಚ್ಚಲಾಗಿತ್ತು. ಈ ಸುದ್ದಿ ರಾಜ್ಯ ಮತ್ತು ದೇಶದ ಜನರನ್ನ ಬೆಚ್ಚಿ ಬೀಳಿಸಿದೆ, ಅಲ್ಲದೆ ಮತ್ತಷ್ಟು ಆತಂಕ ಸೃಷ್ಟಿಸಿದೆ. ಇನ್ನು ಶವಗಳನ್ನ ಗುಂಡಿಯೊಳಗೆ ಎಸೆದು ಮಾನವೀಯತೆ ಮರೆತ ಸಿಬ್ಬಂದಿಗಳ ನಡೆಯನ್ನ ಗುಗ್ಗರಹಟ್ಟಿ ಗ್ರಾಮಸ್ಥರು ತೀವ್ರವಾಗಿ ಖಂಡಿಸಿದ್ದಾರೆ. ಕೋವಿಡ್ ವೈರಸ್ನ ಸೋಂಕಿನಿಂದ ಬಳಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಳ್ಳಾರಿ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ 8 ಜನ ಸೋಂಕಿತರು ಮೃತಪಟ್ಟಿದ್ದರು. ಈ ಶವಗಳನ್ನು ಗುಗ್ಗರಹಟ್ಟಿ ಗ್ರಾಮದ ಸ್ಮಶಾನದಲ್ಲಿ ಗುಂಡಿ ತೋಡಿ 8 ಶವಗಳನ್ನು ಗುಂಡಿಯಲ್ಲಿ ಹಾಕಿ ಮುಚ್ಚಲಾಗಿದೆ. ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿ ರಾಜ್ಯ ಹಾಗೂ ದೇಶದ ಜನರು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಹೀಗೆ ಕೋವಿಡ್ ನಿಯಂತ್ರಣದ ಕುರಿತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡಿದ್ದ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ರವರಿಗೆ ಗುಗ್ಗರಹಟ್ಟಿ ಗ್ರಾಮಸ್ಥರು ಮನವಿ ರವಾನಿಸಿ ಸೋಂಕಿನಿಂದ ಮೃತಪಟ್ಟವರನ್ನು ಈ ರೀತಿ ಶವ ಸಂಸ್ಕಾರ ಮಾಡುವುದರಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗ್ತಿದೆ, ಈ ರೀತಿ ಮುಂದೆ ನಡೆಯಬಾರದೆಂದು ನೋಡಿಕೊಳ್ಳಬೇಕೆಂದು ಮನವಿ ಸಲ್ಲಿಸಿದ್ದಾರೆ. ಡೆಡ್ ಬಾಡಿ ಇಡೋದ್ರಿಂದ ಕೊರೋನಾ ಹೇಳಿ ಎಲ್ಲಿ ವಿಶ್ವದಲ್ಲೇ ಬಂದಿಲ್ಲ ನನಗೆ ಗೊತ್ತಿರೋದಕ್ಕೆ. ಅದನ್ನ ಏನು ಬೇಡಿಕೆ ಇದೆ ಅಂದರೆ ಖಂಡಿತವಾಗ್ಲೂ ಆ ಆತಂಕಕ್ಕೆ ದೂರ ಮಾಡೋದಕ್ಕೆ ಏನು ಕ್ರಮ ತಗೋಬೇಕು ನಮ್ಮ ಜಿಲ್ಲಾಧಿಕಾರಿಗಳನ್ನು ಚರ್ಚೆ ಮಾಡಿ ಮೇಲೆ ಮಿಷನ್ ತೋರಿಸ್ಕೊಂಡು ಬೇರೆ ಕಡೆಗೆ ತೋರೋಣ. ಆದ್ರೂ ನೀವು ನೇರವಾಗಿ ಮಾಡ್ತಿರೋದು ಸರಿ ಅಂತ ಹೇಳೋದು ತಪ್ಪಾಗ್ತದೆ. ನಾನು ನೋಡಿಲ್ಲ ಸ್ಮಾರ್ಟ್ ಸ್ಟೇಟ್ ಆಗಿರೋ ಸ್ಮಶಾನ ಗವರ್ಮೆಂಟ್ ಸಮಾಜದ್ದು ಸ್ಮಶಾನನೇ.
ನಮ್ಮಿಂದ ಅಭ್ಯಂತರ ಏನಂದ್ರೆ ಅಲ್ಲಿ ಮಾಡುವುದರಿಂದ ನಾಳೆ ಸ್ವಲ್ಪ ಏನೋ ತೊಂದರೆ ಆಗ್ತದೆ ಅಂತ ಹೇಳಿ ಬೇರೆ ಉದ್ದೇಶ ಏನಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ, ರೋಡಿಗೆ 100 ಫೀಟ್ ಅಷ್ಟೇ ಡಿಫರೆನ್ಸ್ ಇದೆ, ರೋಡಿಗೆ 100 ಫೀಟ್ ಡಿಫರೆನ್ಸ್ ಅಷ್ಟೇ. ನಾನು ಒಂದು ಕೂಡ ಏನಿಲ್ಲ ನೋಡೋಣ ಬೇರೆ ಕಡೆ. ಏನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಮಾತನಾಡಿ, ಶವ ಸಂಸ್ಕಾರ ಮಾಡುವಲ್ಲಿ ಮಾನವೀಯತೆಯನ್ನ ತೊರೆದ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಏನು ಅಮಾನುಷವಾಗಿ ಗುಂಡಿಗಳಲ್ಲಿ 8 ಶವಗಳನ್ನ ಹಾಕಿ ಮಣ್ಣು ಮಾಡಿದ ಘಟನೆಯನ್ನು ಡಿವೈಎಫ್ಐ ಸಂಘಟನೆ ತೀವ್ರವಾಗಿ ಖಂಡಿಸಿ ಶ್ರಮಿಕ ಭವನದ ಎದುರು ಧರಣಿ ನಡೆಸಿ ತಪ್ಪಿತಸ್ಥರ ವಿರುದ್ಧವಾಗಿ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದೆ. ಮಹೇಶ್ ಅಂತ ಡಿವೈಎಫ್ಐನ ರಾಜ್ಯ ಉಪಾಧ್ಯಕ್ಷರು, ನಿನ್ನೆ ಏನು ಕೋವಿಡ್ 19 ಮೃತಪಟ್ಟಂತ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 8 ಜನ ಸತ್ತಿರ್ತಾರೆ, ಅವ್ರಗಳನ್ನ ದಫನ್ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಅನುಸರಿಸಿಲ್ಲ. ಇದಕ್ಕೆ ಹೊಣೆಗಾರಿಕೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಮತ್ತು ಅದೇ ರೀತಿಯಲ್ಲಿ ಜಿಲ್ಲಾಧಿಕಾರ ವಹಿಸ್ಕೋಬೇಕಂತ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಭಾರತದ ಸಂಸ್ಕೃತಿಯಲ್ಲಿ ಯಾವುದೇ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಹಾವು ಸತ್ರೂ ಸಹ ಕೋತಿ ಸತ್ರೂ ಸಹ ಅದೇ ರೀತಿಯಾದಂಥ ಒಂದು ಕ್ರಮಬದ್ಧವಾಗಿ ನಾವು ದಫನನ್ನು ಮಾಡ್ತೀವಿ ಅಥವಾ ಸಮಾಧಿಯನ್ನು ಮಾಡ್ತೀವಿ. ಆದರೆ ಇವತ್ತು 8 ಜನರು ಸತ್ತಂದರೆ ಒಂದೇ ಕುಣಿಯಲ್ಲಿ 8 ಜನರನ್ನು ಇವತ್ತು ಹೂವಾದ ರೀತಿಯಲ್ಲಿ, ಅದು ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಯಾವುದು ವಸ್ತುವನ್ನು ಒಗೆ ರೀತಿಯಲ್ಲಿ ಇವತ್ತು ಮಾಡ್ತಾ ಇರುವಂಥದ್ದು, ಇದನ್ನು ನಾವು ಖಂಡಿಸ್ತೀವಿ. ಉಸ್ತುವಾರಿ ಸಚಿವರು ಅಥವಾ ಆರೋಗ್ಯ ಸಚಿವರು, ಅದು ಜಿಲ್ಲಾ ಸೆಂಟ್ರ್ ಒಳಗಡೆ ಈ ರೀತಿ ನಡೀತಾ ಇದೆ, ಇದು ಇನ್ನು ಈಗ ಪ್ರಾರಂಭ ಆಗ್ತಾ ಇದೆ. ಆದರೆ ಈ ರೀತಿಯಾದ ಅಮಾನವೀಯವಾದಂಥ ಘಟನೆಗಳೇನಿದ್ದಾವೆ, ಒಂದು ಕುಟುಂಬಸ್ಥರಿಗೇನಿದೆ ಭಾಳ ನೋವನ್ನು ಉಂಟು ಮಾಡ್ತದೆ. ಹಾಗಾಗಿ ನಾವು ಹೇಳ್ತಾ ಇರೋದು ತಕ್ಷಣದೇ ಈ ಜಿಲ್ಲಾ ಡಿ ಸಿ ಅವರು ಏನಿದ್ದಾರೆ ಅವ್ರು ತಕ್ಷಣ ಇದಕ್ಕೆ ಹೊಣೆಗಾರಿಕೆ ನೋಡಿ ರಾಜೀನಾಮೆ ಕೊಡಬೇಕು. ಆರೋಗ್ಯ ಸಚಿವರು ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಕರೋನಾವನ್ನು ಸತ್ತಂಥ ಮೃತ ಕುಟುಂಬದವ್ರು ಏನಿದ್ದಾರೆ ಅವ್ರಿಗೂ ನೀವು ನೋವು ತರೋದಷ್ಟೇ ಅಲ್ಲದೆ ಇವತ್ತು ಏನು ಸರ್ಕಾರ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಇದನ್ನು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಒಂದು ವೇಳೆ ನೀವು ಕ್ರಮ ಕೈಗೊಳ್ಳದೆ ಹೋದರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂತೇಳಿದ್ರೆ ನೀವು ಭಾರತೀಯ ಸಂಸ್ಕೃತಿಯ ಹೆಸರು ಮೇಲೆ ಇವತ್ತು ನೀವು ಅಧಿಕಾರಕ್ಕೆ ಬಂದಿರೋದು, ನೀವು ಭಾರತೀಯ ಸಂಸ್ಕೃತಿಯನ್ನು ನಿಜ ಸಂಸ್ಕೃತಿಯನ್ನು ನೀವು ಮರಿತಾ ಇದ್ದೀರಂತ ಈ ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ. ಈ ಹಿಂದೆ ಇದ್ದ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಲೋಕಾಯುಕ್ತವನ್ನ ದುರ್ಬಲಗೊಳಿಸಿ ಎಸಿಬಿಯನ್ನ ಅಸ್ತಿತ್ವಕ್ಕೆ ತಂದಿತ್ತು. ಈ ಅಂಶವನ್ನ ವಿರೋಧಿಸಿರುವ ಸಂಘಟಕರು ಲೋಕಾಯುಕ್ತ ಸಂಸ್ಥೆಯನ್ನ ಪುನರ್ ಬಲಪಡಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ರಾಜ್ಯ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ತಾಲೂಕು ಘಟಕ ಎಸಿ ಸಾಹೇಬರು ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಎಸಿಬಿಯನ್ನ ರದ್ದುಪಡಿಸಿ ಲೋಕಾಯುಕ್ತ ಸಂಸ್ಥೆಯನ್ನ ಪುನರ್ ಬಲಪಡಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನು ಅಧಿಕಾರಕ್ಕೆ ಬಂದು 24 ಗಂಟೆಗಳಲ್ಲಿ ಲೋಕಾಯುಕ್ತ ಬಲಪಡಿಸುವುದಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಿಳಿಸಿದ್ದರು. ಈವರೆಗೂ ಭರವಸೆ ಭರವಸೆಯಾಗಿಯೇ ಉಳಿದಿದೆ. ಹಾಗಾಗಿ ಕೂಡಲೇ ಎಸಿಬಿಯನ್ನ ರದ್ದುಪಡಿಸಿ ಲೋಕಾಯುಕ್ತ ಸಂಸ್ಥೆಯನ್ನ ಬಲಪಡಿಸಬೇಕೆಂದು ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಸಂಘಟಕರು ಆಗ್ರಹಿಸಿದ್ದಾರೆ. ವಿಷಯ ಏನಂದರೆ, ಕರ್ನಾಟಕದಲ್ಲಿರುವಂಥ ಅತ್ಯಂತ ಪ್ರಬಲವಾಗಿದ್ದಂಥ ಲೋಕಾಯುಕ್ತ ಸಂಸ್ಥೆಯನ್ನು ಸಿದ್ದರಾಮಯ್ಯ ಸರ್ಕಾರ ಅದನ್ನು ಏನು ಅದರ ಬಲ ಏನು ಅಲ್ಲುಗಳನ್ನು ಕೀಳೋದ್ರ ಮೂಲಕ ACBಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ತಮ್ಮ ಕಂಟ್ರೋಲ್ನಲ್ಲಿ ಏನು ಸರ್ಕಾರ ನಡೆಸ್ತಾರೆ ಅವ್ರ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ACBಯನ್ನು ಪ್ರಾರಂಭ ಮಾಡಿರುವಂಥದ್ದು. ಹಾಗಾಗಿ ನಮ್ಮ ವೇದಿಕೆ ಇವತ್ತು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಈ ರೀತಿ ಮನವಿ ಪತ್ರವನ್ನು ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇರುವಂಥದ್ದು. ಈಗೇನು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಚುನಾವಣೆ ಪೂರ್ವದಲ್ಲಿ ಅವರು ಹೇಳ್ತಾ ಇದ್ದರು ನಾನು ಗೆದ್ದು CM ಆದ್ನಪ್ಪ ಅಂತಂದರೆ 24 ಗಂಟೆ ಒಳಗೆ ACBಯನ್ನು ರದ್ದು ಮಾಡ್ತೀನಿ, ಲೋಕಾಯುಕ್ತವನ್ನು ಬಲಪಡಿಸ್ತೀನಿ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು. ಅದಾದ ನಂತರ ಅದ್ರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ಯಡಿಯೂರಪ್ಪನವರು, ಆ ಥರದ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಅಂತಂತಂದು. ಅಂದರೆ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಏನು ಬೇಕಾದರೂ ಮಾತಾಡ್ತಾರೆ ಇವರು. ಅಧಿಕಾರ ಬಂದ ನಂತರ ಜನಗಳಿಗೋಸ್ಕರ ಏನು ಅನುಕೂಲ ಆಗಬೇಕಾಗಿತ್ತು ಆ ಕೆಲಸಗಳನ್ನು ಇವರು ಮಾಡಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಮತ್ತೆ ಇದೊಂದು ಮನವರಿಕೆ ಮಾಡಿಸ್ಬೇಕನ್ನೋಂಥ ಕಾರಣಕ್ಕೋಸ್ಕರ ಈಗೇನು ರಾಜ್ಯದಾದ್ಯಂತ ನಾವು ಈ ಮನವಿ ಪತ್ರವನ್ನು ಕೊಡ್ತಾ ಇರುವಂಥದ್ದು. ಇದು ಬರುವಂಥ ದಿನಗಳಲ್ಲಿ ಪ್ರತಿ ತಿಂಗಳ
ಒಂದು ದಿನ ಒಂದು ನಿಗದಿಯಾಗುವಂಥ ದಿನದಿಂದ ಇಡೀ ರಾಜ್ಯದಾದ್ಯಂತ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಕೊಡೋದ್ರ ಮೂಲಕ ರಾಜ್ಯ ಮುಖ್ಯಮಂತ್ರಿಗಳಿಗೆ ಇದು ಒಂದು ಮನದಟ್ಟು ಆಗಬೇಕು ಮತ್ತು ಲೋಕಾಯುಕ್ತವನ್ನು ಬಲಪಡಿಸಬೇಕು ಅನ್ನೋಂಥ ನಿಟ್ಟಿನೊಳಗೆ ಈ ಒಂದು ಹೋರಾಟ ಚಳವಳಿ ರೂಪುಗೊಂಡಿರುವಂಥದ್ದು. ಮೊದಲು ಕಾಂಗ್ರೆಸ್ ಸರ್ಕಾರ ನಮ್ಮ ಲೋಕಾಯುಕ್ತನ ಅತ್ಯಂತ ದುರ್ಬಲಗೊಳಿಸಿ ಎ ಸಿ ಬಿಗೆ ಅಧಿಕಾರ ಕೊಡ್ತು. ಆದರೆ ಎ ಸಿ ಬಿ ಅನ್ನೋದು ಏನಾಗ್ಬಿಟ್ಟಿದೆ ಅಂದರೆ ಅದಕ್ಕೆ ಅಲ್ಲು ಕಿತ್ತ ನಾಗರಾವ ಹಾಗೆ ಸರ್ಕಾರ ಏನು ಹೇಳ್ತದೆ ಅದನ್ನು ಕೇಳುವ ಹಾಗೆ ಇದೆ. ಬಿ ಜೆ ಪಿ ಸರ್ಕಾರ ಸಹ ಕೂಡ ಹೇಳಿತ್ತು ಅಧಿಕಾರಕ್ಕೆ ಬಂದ ಮೇಲೆ ಲೋಕಾಯುಕ್ತನ ಅತ್ಯಂತ ಪ್ರಬಲವಾಗಿ ಬಲಪಡಿಸ್ತೀನಿ ಅಂತ. ಆದರೆ ಆ ನಿಟ್ಟಿನಲ್ಲಿ ಕೆಲಸ ಆಗ್ತಿಲ್ಲ. ದಯವಿಟ್ಟು ಲೋಕಾಯುಕ್ತನ ಅತ್ಯಂತ ಬಲಪಡಿಸಿದರೆ ಎಲ್ಲ ನಿಟ್ಟಿನಲ್ಲೂ ಭ್ರಷ್ಟಾಚಾರ ನಿಲ್ಲುವುದು ಅತ್ಯಂತ ಪ್ರಬಲವಾದ ಅಸ್ತ್ರವಾಗುತ್ತೆ. ಹಾಗಾಗಿ ಕರ್ನಾಟಕ ಸರ್ಕಾರವು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಲೋಕಾಯುಕ್ತಿಗೆ ಅತ್ಯಂತ ಹೆಚ್ಚಿನ ಪ್ರಬಲ ಬಲಾಢ್ಯಗೊಳಿಸಿ ಅತ್ಯಂತ ಹೆಚ್ಚಿನ ಪವರ್ಸ್ ಕೊಟ್ಟು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ತೇನೆ. ಸಾರ್ವಜನಿಕರೇ, ನೀವೇನಾದರೂ ಕಟಿಂಗ್ ಮಾಡಿಸೋಕೆ ಸೆಲೂನ್ ಶಾಪ್ಗೆ ಹೋಗ್ತಿದ್ದೀರಾ? ಸ್ವಲ್ಪ ಗಮನಿಸಿ, ಇನ್ನು ಮುಂದೆ ನಿಗದಿಪಡಿಸಿದ ಅವಧಿಯಲ್ಲಿ ಮಾತ್ರ ಶಾಪ್ಗಳು ಓಪನ್ ಇರುತ್ತವೆ. ಎಸ್, ಬಳ್ಳಾರಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಏರತೊಡಗಿದೆ. ಈ ಹಿನ್ನೆಲೆ ನಗರದ ಕಿರಾಣಿ ವರ್ತಕರು ಸೇರಿದಂತೆ ವಿದ್ಯುತ್ ಪರಿಕರ ಮಾರಾಟ ಮಳಿಗೆಗಳ ಮಾಲೀಕರು ಸಭೆಯನ್ನ ನಡೆಸಿ ಮಾರಾಟದ ಅವಧಿಯನ್ನ ಕಡಿತಗೊಳಿಸಿ ಜನಸಂದಣಿಯಾಗದಂತೆ ಸ್ವಪ್ರೇರಿತರಾಗಿ ಲಾಕ್ಡೌನ್ ಮಾಡಿಕೊಂಡಿದ್ದಾರೆ. ಇನ್ನು ಈ ಸಾಲಿಗೆ ಶಲೂನ್ ಶಾಪ್ಗಳು ಕೂಡ ಸೇರ್ಪಡೆಗೊಂಡಿವೆ. ಹೌದು, ಹೊಸಪೇಟೆ ನಗರದಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಏರುಗತಿಯಲ್ಲಿ ಸಾಗುತ್ತಿರುವ ಹಿನ್ನೆಲೆಯಲ್ಲಿ ಹೊಸಪೇಟೆ ನಗರದ ಬಾರ್ಬರ್ ಶಾಪ್ಗಳ ಮಾಲೀಕರ ಸಂಘಟನೆಯು ಸವಿತಾ ಸಮಾಜದೊಂದಿಗೆ ಸಭೆ ನಡೆಸಿ ಸೇವಾ ಅವಧಿಯನ್ನ ಕಡಿತಗೊಳಿಸಲು ನಿರ್ಧರಿಸಲಾಗಿದೆ. ಪ್ರತಿದಿನ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮಾತ್ರ ಸೆಲೂನ್ ಶಾಪ್ಗಳನ್ನು ತೆರೆಯಲಾಗುತ್ತದೆ. ಜನಸಂದಣಿ ನಿಯಂತ್ರಣ ಮಾಡುವ ದೃಷ್ಟಿಯಿಂದಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕಟಿಂಗ್ ಶಾಪ್ಗೆ ಬರುವ ಗ್ರಾಹಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿಕೊಂಡು ಬರಬೇಕೆಂದು ಸವಿತಾ ಸಮಾಜದ ಮುಖಂಡರು ತಿಳಿಸಿದ್ದಾರೆ. ಅದೇ ರೀತಿ ಮಧ್ಯಾಹ್ನ 2 ಗಂಟೆ ನಂತರ ಯಾರೂ ಕೂಡ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳಬಾರದೆಂದು ಸೆಲೂನ್ ಮಾಲೀಕರಲ್ಲಿ ಸವಿತಾ ಸಮಾಜದ ಮುಖಂಡರು ತಿಳಿಸಿದ್ದಾರೆ. ನಮಸ್ಕಾರ, ನಾನು ಹೊಸಪೇಟೆಯ ನಗರ ಘಟಕದ ಸವಿತಾ ಸಮಾಜದ ವ್ಯವಸ್ಥಾಪಕರು ಡಿ ತಿರುಮಲೇಶ್ ಅವರು ಮಾತಾಡ್ತಿರೋದು. COVID-19 ನಮ್ಮ ಹೊಸಪೇಟೆಯಲ್ಲಿ ದಿನಕ್ಕೆ ದಿವಸ ಕೋವಿಡ್ ಪೇಷೆಂಟರು ಕೊರೋನಾ ಪೇಷೆಂಟ್ ಜಾಸ್ತಿ ಆಗ್ತಾಯಿದ್ದಾರೆ ಪಾಸಿಟಿವ್. ಆದ ಕಾರಣ ನಾವು ಹೊಸಪೇಟೆಯ ಸವಿತಾ ಸಮಾಜದ ಎಲ್ಲ ಬಂಧುಗಳು ಒಂದರಲ್ಲಿ ಸೇರಿ ನಾವು ತೀರ್ಮಾನ ಏನು ತೊಗೊಂಡು ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆಗೆ ಎಲ್ಲ ಅಂಗಡಿಗಳನ್ನು ಕ್ಲೋಸ್ ಮಾಡಬೇಕಾಗಿ ನಾವೆಲ್ಲ ಇದು ಮಾಡಿದ್ದೇವೆ. ಅದಕ್ಕೆಲ್ಲ ನಮ್ಮ ಸವಿತಾ ಸಮಾಜದ ಬಂಧುಗಳೆಲ್ಲ ಸ್ಪಂದಿಸಿದ್ದಾರೆ. ದಯವಿಟ್ಟು ನಾಗರಿಕ ಗ್ರಾಹಕರಲ್ಲಿ ನಾವು ವಿನಂತಿಸಿಕೊಳ್ಳುವುದೇನೆಂದರೆ ತಾವು ಕೂಡ ಇದಕ್ಕೆ ಸಹಕರಿಸಬೇಕು ವಿನಂತಿ. ಮತ್ತು ಈ ನಮ್ಮ ಹೊಸಪೇಟೆಯ ಪಾಸಿಟಿವ್ ಕೇಸ್ಗಳು ಭಾಳ ಆಗಿದ್ದರಿಂದ ಪ್ರತಿಯೊಬ್ಬ ಗ್ರಾಹಕರು ಕೂಡ ಬರೀ ಮನೆಯಿಂದ ಬರುವಾಗ ತಾವು ಸೆಲೂನ್ ಶಾಪ್ಗೆ ಬರುವಾಗ ಮಾಸ್ಕು ಮತ್ತು ಸ್ಯಾನಿಟೈಸರನ್ನು ಕಂಪಲ್ಸರಿ ತರಬೇಕು. ಆದರೂ ಕೂಡ ನಮ್ಮ ಅಂಗಡಿಯಲ್ಲಿ ಕೂಡ ಸ್ಯಾನಿಟೈಸರ್ ಇರುತ್ತೆ. ನಮ್ಮ ಸವಿತಾ ಬಂಧುಗಳು ಕೂಡ ಕಂಪಲ್ಸರಿಯಾಗಿ ಅಂಗಡಿಯಲ್ಲಿ ಸ್ಯಾನಿಟೈಸರನ್ನು ಯೂಸ್ ಮಾಡಲೇಬೇಕು. ಮತ್ತು ಬಂದಂಥ ಗ್ರಾಹಕರಿಗೆ ಪಂಪ್ನಿಂದ ಸ್ಯಾನಿಟೈಸರನ್ನು ಸ್ಪ್ರೈ ಮಾಡಿ ಕಸ್ಟಮರನ್ನು ಗಿರಾಕಿಗಳನ್ನು ಕುಂದಿರಿಸ್ಕೊಂಡು ನಾವು ಅವರನ್ನು ಸೇವೆ ಮಾಡಬೇಕು. ನಮ್ಮ ಸವಿತಾ ಬಂಧುಗಳಿಗೆ ತಿಳಿಸಿದೇನೆಂದರೆ ದಯವಿಟ್ಟು ಯಾರೇ ಆಯಿತು ಯಾರೇ ಮನೆಗೆ ಕರೆದಿರ್ಸೋದನೋ 2 ಗಂಟೆ ಅಂಗಡಿ ಬಂದ್ ಮನೆ ಮಧ್ಯಾಹ್ನದ ಮೇಲೆ ಯಾರೇ ಕರೆದು ಯಾವ ಕಸ್ಟಮರ್ ಬಂದು ಕರೆದಿರ್ಸುತ್ತಾನೋ ಅವ್ರ ಮನೆಗೆ ಹೋಗಿ ಸೇವೆಯನ್ನು ಮಾಡಬೇಡ್ರಿ ದಯವಿಟ್ಟು ಸವಿತಾ ಸಮುದ್ರಗಳು ತಿಳಿಸಿದೆ. ಇಷ್ಟು ಡಿ ತಿರುಮಲೇಶ್. ದಿನೇ ದಿನೇ ಕೊರೋನಾ ವೈರಸ್ ಹೆಚ್ಚಾಗುತ್ತಾ ಇದೆ ಹಾಗೂ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸಪೇಟೆ ನಗರದಲ್ಲಿ ಹೆಚ್ಚುತ್ತಿರುವ ಮಟ್ಟದಲ್ಲಿ ನಿನ್ನೆ ಒಂದು ನಮ್ಮ ಸವಿತಾ ಬಂಧುಗಳು ಕ್ಷೌರಿಕ ಅಂಗಡಿಗಳು ಹಾಗೂ ಮೆನ್ಸ್ ಬ್ಯೂಟಿ ಪಾರ್ಲರ್ ಅವರೊಂದು ಸಭೆಯನ್ನು ಕರೆಯಲಾಯಿತು. ನಿನ್ನೆ ಸಭೆ ಕರೆದು ನಾವು ಇನ್ಮುಂದೆ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯೊಳಗೆ ನಮ್ಮ ಸಲೂನ್ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡಿ ಈ ಒಂದು ಕೊರೋನಾ ಎಂಬ ಮಹಾಮಾರಿಯನ್ನು ಓಡಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಬೇಕಂಥೇಳಿ ನಾವೆಲ್ಲರೂ ನಿನ್ನೆ ಚರ್ಚೆ ಮಾಡಿ ನಗರ ಘಟಕದ ಎಲ್ಲ ಸದಸ್ಯರು ಹಾಗೂ ಅಂಗಡಿ ಮಾಲೀಕರ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು. ಇದಕ್ಕೆ ನಾಗರಿಕರು ಸಹಕರಿಸಬೇಕು, ಯಾಕಂದರೆ ನಾವು ಒಂದು ಸರ್ಕಾರದ ಜೊತೆ ಕೈ ಜೋಡಿಸಿ ಇವತ್ತು ಸರ್ಕಾರ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಿಗೆ ನಮ್ಮೊಂದು ಸ್ವಯಂ ಘೋಷಿತ ಬಂದ್, ಇದೊಂದು ಸ್ವಯಂ ಘೋಷಿತ ಬಂದನ್ನು ಮಧ್ಯಾಹ್ನ 2 ಗಂಟೆಗೆ ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಸಲೂನ್ ಶಾಪ್ ಬಂದಿರುತ್ತದೆ. ಅದಕ್ಕೆ ನಾಗರಿಕರು ಅದರ ಮೇಲೆ ಯಾರೂ ಒತ್ತಾಯ ಮಾಡಿ ನಮಗೆ ಮನೆಗೆ ಬಂದು ಮಾಡಿ ಆ ಥರ ಮಾಡಿ ಕಟಿಂಗ್ ಮಾಡಿ ಅಂತ ಪ್ಲೀಸ್ ದಯವಿಟ್ಟು ಕೇಳ್ಕೊಬೇಡ್ರಿ. ನಾವು ನಮ್ಮ ಮನೆಗೆ ಅವ್ರ ಮನೆಗೆ ಬಂದು ಸ್ವಚ್ಛತೆಯಿಂದ ಸ್ನಾನ ಮಾಡಿಕೊಂಡು ಮುಂದಿನ ಅವ್ರ ಮನೆಯಲ್ಲೇ ಇದ್ದು ಈ ಒಂದು ಕೊರೋನಾ ಮಹಾಮಾರಿಯನ್ನು ಓಡಿಸುವ ಪ್ರಯತ್ನಕ್ಕೆ ನಾವೆಲ್ಲರೂ ಒಗ್ಗೂಡಿಸ್ಬೇಕಂತೇಳಿ ಕೇಳಿಕೊಳ್ಳುತ್ತಾ
ಈ ಒಂದು ಪ್ರಯತ್ನವನ್ನು ಮಾಡ್ತಿದೆ. ಒಂದೇ ಮಾತ್ರ ಜೈ ಹಿಂದ್. ಅಂದರೆ ಇವತ್ತು 1ನೇ ತಾರೀಕು ಜುಲೈ 1ನೇ ತಾರೀಕಿನಿಂದ ನಾವು ಕಡ್ಡಾಯವಾಗಿ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅಂಗಡಿಗಳನ್ನು ತೆಗೆದು ನಮ್ಮ ಸೇವೆಯನ್ನು ಸಲ್ಲಿಸುವುದಕ್ಕೆ ನಿರ್ಧರಿಸಿರುತ್ತೇವೆ. ದಯಮಾಡಿ ನಮ್ಮ ಎಲ್ಲ ಮಾಲೀಕರು ಹಾಗೂ ನೌಕರರು ಇದಕ್ಕೆ ಒಪ್ಪಿಕೊಂಡು ತಾವು ಅಂಗಡಿಗಳನ್ನು ಬಂದ್ ಮಾಡಲು ಸಹಕರಿಸಿರುತ್ತಾರೆ. ಅವರಿಗೆಲ್ಲರೂ ಧನ್ಯವಾದ ಅರ್ಪಿಸ್ತೇವೆ. ಹಾಗೆಯೇ ಗ್ರಾಹಕರು ಕೂಡ ಈ ಒಂದು ನಿರ್ಣಯಕ್ಕೆ ತಾವು ಕೂಡ ಸಹಕರಿಸಿ ನಮ್ಮ ಎಲ್ಲ ಸವಿತಾ ಸಮಾಜದ ನಾಗರಿಕರಿಗೆ ಮತ್ತು ಮಾಲೀಕರು ನೌಕರರು ಹಾಗೂ ಇತರೆ ಪಾರ್ಲರ್ಗಳು ಬೇರೆ ಸಮಾಜದವರು ಪಾರ್ಲರ್ಗಳು ಮಾಡಿದ್ದಾರೆ, ಅವರು ಸಹ ನಮ್ಮ ಈ ನಿರ್ಧಾರಕ್ಕೆ ಕೈಜೋಡಿಸಿದ್ದಾರೆ. ಅವರಿಗೂ ಸಹ ನಾವು ಧನ್ಯವಾದ ಅರ್ಪಿಸ್ತೇವೆ. ಇದನ್ನು ಎಲ್ಲರೂ ಸಹಕರಿಸಿ ಕರೋನಾ ಮಹಾಮಾರಿಯನ್ನು ನಾವು ಓಡಿಸೋ ಸಲುವಾಗಿ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಸ್ವಯಂ ಘೋಷಿತ ಸೆಲ್ಫ್ ಲಾಕ್ಡೌನ್ ಅಂತೇಳಿ ನಾವು ಮಧ್ಯಾಹ್ನ 2 ಗಂಟೆವರೆಗೆ ಅಂಗಡಿ ತೆಗೆದು ನಮ್ಮ ಸೇವೆ ಸಲ್ಲಿಸ್ತೇವೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕೆ ಕೋರ್ತಾ ಇದ್ದೇವೆ. ನಮಸ್ಕಾರ. ಇದೀಗ ಫೋಟೋ ಕ್ಲಿಪ್ ಸುದ್ದಿ. ಡಿಕೆ ಶಿವಕುಮಾರ್ ಅವರನ್ನು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಪಕ್ಷದ ವರಿಷ್ಠರಿಂದ ನೇಮಕ ಮಾಡಲಾಗಿದೆ. ಕಾರಣಾಂತರಗಳಿಂದ ಮುಂದೂಡಲಾಗಿದ್ದ ಪದಗ್ರಹಣ ಕಾರ್ಯಕ್ರಮ ದಿನಾಂಕ 2ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಇನ್ನು COVID-19 ಭೀತಿ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಕಾರ್ಯಕರ್ತರು ಬರಬಾರದೆಂದು ಕೆಪಿಸಿಸಿ ಅಧ್ಯಕ್ಷರು ಸೂಚಿಸಿದ್ದಾರೆ. ಬದಲಾಗಿ ಅಂದು ನಡೆಯಲಿರುವ ಪದಗ್ರಹಣ ಕಾರ್ಯಕ್ರಮವನ್ನು ನೇರವಾಗಿ ವಿಡಿಯೋ ಮಾಧ್ಯಮದ ಮೂಲಕ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದಲ್ಲಿನ ಪ್ರತಿಯೊಂದು ಬೂತ್ಗಳಲ್ಲಿನ ಕಾರ್ಯಕರ್ತರು ನಿಗದಿಪಡಿಸಿದ ಸ್ಥಳಗಳಲ್ಲಿ ಟಿವಿ ಮೂಲಕ ಪದಗ್ರಹಣ ವೀಕ್ಷಿಸುವಂತೆ ಕೋರಲಾಗಿದೆ. ಈ ಭಾಗವಾಗಿ ಹೊಸಪೇಟೆ ಮತ್ತು ಕಮಲಾಪುರ ಬ್ಲಾಕ್ ಕಾಂಗ್ರೆಸ್ನ ಸಹಯೋಗದಲ್ಲಿ ಸಭೆ ನಡೆಸಿ 90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ಆಯ್ದ ಪ್ರದೇಶಗಳಿಗೆ ತೆರಳಿ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿ ದಿನಾಂಕ 2ರಂದು ನಡೆಯಲಿರುವ ಪದಗ್ರಹಣ ಕಾರ್ಯಕ್ರಮವನ್ನು ನೇರವಾಗಿ ಟಿವಿ ಮೂಲಕ ವೀಕ್ಷಿಸಲು ಸಾರ್ವಜನಿಕರಿಗೆ ಅನುವು ಮಾಡಿಕೊಡಬೇಕೆಂದು ತಿಳಿಸಿದ್ದಾರೆ. ಈ ಭಾಗವಾಗಿ ಕೇರಿಗಳು ಸೇರಿದಂತೆ ಸಿದ್ದಲಿಂಗಪ್ಪ ಚೌಕಿ ಹಾಗೂ ಗ್ರಾಮಾಂತರ ಪ್ರದೇಶಗಳಿಗೆ ತೆರಳಿದ ಕಾಂಗ್ರೆಸ್ ಮುಖಂಡರು ಸ್ಥಳಗಳನ್ನು ಪರಿಶೀಲಿಸಿದ್ದಾರೆ. ಇದೀಗ ಸಾರ್ವಜನಿಕ ಜಾಗೃತಿಗಾಗಿ ಪೊಲೀಸ್ ಪ್ರಕಟಣೆ. ನಿಮಗೆ ಯಾರಾದರೂ ಸಂಶಯಾಸ್ಪದ ರೀತಿಯಲ್ಲಿ ಕಂಡುಬಂದರೆ ಅಥವಾ ಅವರ ನಡವಳಿಕೆ ಸಂಶಯಾಸ್ಪದ ರೀತಿಯಲ್ಲಿ ಇದ್ದರೆ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಯಾವುದೋ ವಾಹನ ದಿಕ್ಕಿಲ್ಲದೆ ನಿಂತಿದ್ದರೆ, ಸಂಶಯಾಸ್ಪದ ಓಡಾಟ ಕಂಡುಬಂದರೆ ಅದರ ಬಗ್ಗೆ ಸಮೀಪದ ಪೊಲೀಸ್ ಠಾಣೆಯ 100 ಕರೆ ಮಾಡಿ ದೂರು ನೀಡಿ. ನಿಮ್ಮ ಈ ಎಚ್ಚರಿಕೆಯಿಂದ ಯಾವುದೋ ಒಂದು ಭಯೋತ್ಪಾದಕ ಕೃತ್ಯವನ್ನು ತಡೆಯಬಹುದು. ಸಮಾಜಘಾತಕ ದೇಶದ್ರೋಹಿ ವ್ಯಕ್ತಿಗಳನ್ನು ಬಂಧಿಸಲು ನೆರವಾಗಬಹುದು. ಬನ್ನಿ, ಜಾಗೃತ ನಾಗರಿಕರಾಗೋಣ, ದಕ್ಷ ಜಾಗೃತ ಸಮಾಜ ಬೆಳೆಸೋಣ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0838225100ಗೆ ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಹೊಸಪೇಟೆ ನಗರಸಭಾ ಪ್ರಕಟಣೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ರಣಕೇಕೆ ಹಾಕ್ತಿರೋ ಕೊರೋನಾ. ಕೋವಿಡ್ ನಿಯಂತ್ರಣದ ಕುರಿತು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಭೆ. ವೈದ್ಯರಲ್ಲಿ ಆತ್ಮವಿಶ್ವಾಸ ತುಂಬಿ ಪ್ರೋತ್ಸಾಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್. ಅಗತ್ಯ ಮೂಲ ಸೌಕರ್ಯ ಕಲ್ಪಿಸುವಂತೆ ನಗರಸಭೆಗೆ ಮನವಿ. ಮನವಿ ಸಲ್ಲಿಸಿ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿದ ಡಿವೈಎಫ್ಐ ಸಂಘಟನೆ.
ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ 8 ಜನರ ಮೃತದೇಹವನ್ನ ಗುಂಡಿಗೆ ಎಸೆದ ಸಿಬ್ಬಂದಿಗಳು. ಮಾನವೀಯತೆ ಮರೆತ ಆಸ್ಪತ್ರೆ ಸಿಬ್ಬಂದಿಗಳ ವಿರುದ್ಧ ಕಿಡಿಕಾರಿದ ಗುಗ್ಗರಹಟ್ಟಿ ಗ್ರಾಮಸ್ಥರು. ಲೋಕಾಯುಕ್ತವನ್ನ ಬಲಪಡಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ. ಎಸಿ ಸಾಹೇಬ್ ರುದ್ವಾರ ಮನವಿ ರವಾನಿಸಿದ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ. ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಕಾರ್ಯನಿರ್ವಹಿಸಲಿರುವ ಸೆಲ್ಯೂ ಶಾಪ್ಸ್, ಪ್ರಕಟಣೆ ಹೊರಡಿಸಿದ ಸವಿತಾ ಸಮಾಜ. ದಿನಾಂಕ 2ರಂದು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ನಡೆಯಲಿರುವ ಪದಗ್ರಹಣ, ತನ್ನಿಮಿತ್ತ ನೇರ ವಿಡಿಯೋ ಕಾರ್ಯಕ್ರಮ ನಡೆಸುವ ಕುರಿತಾಗಿ ಸ್ಥಳಗಳನ್ನು ಪರಿಶೀಲಿಸಿದ ಕಾಂಗ್ರೆಸ್ ಮುಖಂಡರು. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.